ರೈತರ ಬದುಕಿನ ಪ್ರಶ್ನೆ. ಸುಮಾರು 70 ಲಕ್ಷ ರೈತರು ಹಾಲು ಉತ್ಪಾದನೆ ಮಾಡ್ತಾರೆ. ರೈತರು ಕಟ್ಟಂತ ನಂದಿನಿ ನಮ್ದಲ್ವಾ ಇದು, ಉಳಿಸ್ಕೋಬೇಕು ಅಂತ ಬಂದು ಮುಕ್ತ ಮಾರುಕಟ್ಟೆ ಸರಿ, ನಮ್ ರೈತರು ಉಳಿಸ್ಕೋಬೇಕಲ್ಲಪ್ಪ, ನಿಮ್ಮ ಹತ್ರ ಉಳಿಸ್ಕೋಬೇಕಲ್ಲ. ರೈತರು ತ್ಯಾಗ ಮಾಡಿ ಕಡಿಮೆ ದರದಲ್ಲಿ ಈಗ ನಾವು ಮಾಡ್ತಾ ಇದೀವಲ್ಲ, ನಮ್ಗೆ ಲಾಸ್ ಆದ್ರೂ ಕೂಡ ನಿಮ್ಗೆ ಆಗ್ತಾ ಇದೀವಲ್ಲ. ಹೀಗೆ ಅವ್ರಿಗೆ ಕಡಿಮೆ ದರದ ಬೆಲೆ ಕೊಡ್ತಾ ಇದೀವಿ ರೈತರಿಗೆ. ರೈತರಿಗೆ ಭೂಸ ಫೀಡ್ಸ್ ಎಲ್ಲಾ ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ. ಅವ್ರು ನಾವು ಇನ್ನ ರೈತರಿಗೆ ಸಹಾಯ ಮಾಡ್ತಾ ಇದ್ದೀವಿ. ನಮ್ದೇ ಆದ ಹಾಲಿದೆ, ನಮ್ ರೈತರಿಗೆ ಬೆಲೆ ಕೊಡ್ಬೇಕು. ನಂದಿನಿ ಬ್ರ್ಯಾಂಡ್ ಏನ್ ಕಡಿಮೆ ಇದೆ? ಸುಮ್ಮನೆ ಬಂದು ಗುಜರಾತ್ ಇಂದ ಬಂದು ಮಿಕ್ಸ್ ಮಾಡಿಕೊಂಡು ಅಲ್ಲಿಂದ ತಂದು ಇಲ್ಲಿ ಮಾರ್ಕೆಟ್ ಮಾಡಿ ಯಾಕೆ ನಮ್ ಮೇಲೆ ಮಾಡ್ತಾರೆ? ಅಮೂಲ್ಕಿನ ದೊಡ್ಡ ಒಂದು ತಯಾರಿ ಘಟಕ ಕನಕಪುರದಲ್ಲಿದೆ. ನಂದಿನಿನ ನಾವು ಬೆಳೆಸಬೇಕು, ನಮ್ ರೈತರ ಹಾಲನ್ನ ನಾವು ಸಹಾಯ ಮಾಡಬೇಕು. ಕಾಂಗ್ರೆಸ್ ಪಾರ್ಟಿ ಅದಕ್ಕೆ ಬದ್ಧತೆ ಇದೆ. ರಾಜ್ಕುಮಾರ್ ಅವರೇ ಈ ನಂದಿನಿ ಹಾಲ್ಗೆ ಅಂಬಾಸಿಡರ್, ಅದಾದ್ಮೇಲೆ ಪುನೀತ್ ರಾಜ್ ಅವರು ಅಂಬಾಸಿಡರ್. ನಂದಿನಿನ ಉಳಿಸ್ಕೊಡುವ ಡಾಕ್ಟರ್ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಅವರ ಆದಿ, ಅವರ ಆಚಾರ, ಅವರ ವಿಚಾರನ ಪ್ರಚಾರ ಮಾಡ. ರೈತರಿಗೆ ಡಬಲ್ ಮಾಡ್ತೀವಿ ಆದಾಯನ ಅಂತ ಬಿಜೆಪಿ ಸರ್ಕಾರದವ್ರು ಹೇಳಿದ್ರು. ಅದಕ್ಕೆ ನಾನು ಹೇಳ್ತಾ ಇರೋದು, ಮೊದಲು ಈ ಬಿಜೆಪಿ ಸರ್ಕಾರನ ಜನ ಕಿತ್ತು ಒಗಿಬೇಕು ಅಂತ. ಅವರೆಲ್ಲ ಒಂಥರ ಕೈಗೆ ಬಳೆ ಹಾಕೊಂಡು ಕೂತವ್ರೆ.